rushing through their life activities very fast. They don't have time to relax also. So these kinds of fast lifestyle without having a self-relaxation, that is also the endocrine disease. But the lack of physical activity, and manushya vyayama agni, vihara agni, walking out, the exercise out, vyayama out, yoga out. So any kind of activities can be related to gym or game activities or something. A physical activity in our room, bother mind. ಅದು ಒಂದು ಕಾರಣ. ಮತ್ತೆ ಜೊತೆಗೆ ಆಕ್ಟಿವಿಟಿ ಅಂತ ಬರುತ್ತೆ, ಫುಡ್ ಹ್ಯಾಬಿಟ್ಸ್ ಸಹ ಇಂಪಾರ್ಟೆಂಟ್. ನಾನು ಏನು ತಿಂತಾ ಇದ್ದೀನಿ ಅದು ಸರಿಯಾಗಿದೆಯಾ, ಕೆಟ್ಟ ಅಂದರೆ ತಪ್ಪಿದೆಯಾ ಅದರಲ್ಲಿ, ಅದನ್ನು ಅರ್ಥಕೊಂಡು ನಾವು ಊಟ ಮಾಡಿಕೊಂಡ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಮೇಕ್ ಇಟ್ ಮೇಜರ್ ಹೆಲ್ತ್ ಪ್ರಾಬ್ಲಮ್ಸ್ನ ನಾವು ನಮ್ಮ ಲೈಫಲ್ಲಿ ಅವಾಯ್ಡ್ ಮಾಡ್ಕೊಬಹುದು. ಪ್ಲಸ್ ಸ್ಲೀಪಿಂಗ್ ಪ್ಯಾಟರ್ನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ನಿದ್ದೆ ಚೆನ್ನಾಗಿ ಬರಲಿಲ್ಲ ಅಂದರೆ ವೆರಿ ಸಮ್ ಪ್ರಾಬ್ಲಮ್. ನಿದ್ದೆ ಡಿಸ್ಟರ್ಬ್ ಆಯಿತು ಅದೇ ಇನ್ನೊಂದು, ದೊರಕೆ ಹೊಡಿತಾ ಇದೆ ಅದೇ ಇನ್ನೊಂದು. So these are all the major aspects which I have taken for the explanation of this is how we are getting that disease and the present lifestyle. So you know what is purushakas kalpukondidivi, health anna kalpukondidivi, disease anna kalpukondidivi. So what is the naturopathic overview on health and disease, how we are going to manage nadana tilkolta. So first again naturopathy analytical that for definition over the we'll think of nature. Okay, so what is nature? Prakriti andre enu, what is prakriti? Girl name, yes, parisara. Parisara andre namge en kanisutte, gida mara amale what comes in nature. Nature andre ಸಿಂಗಾಪುರ್ ಬೇಕೆ. ನಾವು ಈಸಿ ಸಿಂಪಲ್ ಆಗಿ
ಎಕ್ಸ್ಪ್ಲೇನ್ ಒನ್ಸ್ ಅಗೇನ್, ಈ ಐದನ್ನ ಬಿಟ್ಟು ಬೇರೆ ಇನ್ನೇನಾದ್ರೂ ಸೇರ್ಕೊಂಡು ನಮ್ಮ ಯೂನಿವರ್ಸ್ ಆಗಿದ್ಯಾ? ಟ್ರೈ ಎನಿಥಿಂಗ್ ಅಂತ ಯಾವ್ದು ಬಿಟ್ಟಂಗಿರತ್ತೆ. ಓಕೆ, ದಿಸ್ ಇಸ್ ಕಾಲ್ಡ್ ಅಸ್ ಪಂಚಮಹಾಭೂತಸ್. ಓಕೆ, ಪಂಚಮಹಾಭೂತ ವರ್ಡ್ ಕೇಳಿದ್ರಿ, ಬಟ್ ಇದೇ ಯೂನಿವರ್ಸ್ ಮಾಡಿದೆ ಅಂತ ಇವಾಗ ಗೊತ್ತಾಯ್ತಾರೋ ಅನ್ಸುತ್ತೆ, ಮುಂಚೆ ಗೊತ್ತಿತ್ತ ಅದು ಹೇಳಕ್ಕಾಗೋದಿಲ್ಲ. ಇಂಟ್ರಾಕ್ಷನ್ ಡಿಫಾರ್ಮಿಟಿ, ಸೊ ಯು ಆರ್ ಆಲ್ ಅಬ್ನಾರ್ಮಲ್ ಅಕಾರ್ಡಿಂಗ್ ಟು ಮೀ. ಈಗ ನೀವು ಆನ್ಸರ್ ಹೇಳಿದ್ರೆ ಸಲೈವಾ.
ಸ್ಕಿನ್ನ ಪ್ರೋಸೆಸ್ ಶುರು ಆಗಿ ಬಾಡಿಯಿಂದ ಆಚೆ ಹೋಗೋದು, ಸ್ಕಿನ್ನಿಂದ ಆಚೆ ಹೋಗೋದು. ಸೊ ದೇರ್ ಈಸ್ ಎ ಪ್ರೋಸೆಸ್ ಹ್ಯಾಪನಿಂಗ್, ಲಾಟ್ಸ್ ಆಫ್ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಹ್ಯಾಪನಿಂಗ್. ದಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಸರ್ಟನ್ ಹೀಟ್ ಆರ್ ದ ವಾರ್ಮ್ನೆಸ್ ಇನ್ ಅವರ್ ಬಾಡಿ. ದಟ್ ಈಸ್ ಕಾಲ್ಡ್ ಆಸ್ ಸನ್ ಅಥವಾ ಫೈರ್ ಕ್ವಾಲಿಟಿ ಇನ್ ಅವರ್ ಬಾಡಿ. ದಟ್ ಕ್ಯಾನ್ ಬಿ ಸೆಕ್ರೀಷನ್ಸ್ ಆಫ್ ಡೈಜೆಸ್ಟಿವ್ ಜ್ಯೂಸಸ್ ಇನ್ಕ್ಲೂಡಿಂಗ್ ಸ್ಟಮಕ್, ಲಿವರ್, ಗಾಲ್ ಬ್ಲಾಡರ್, ದೆನ್ ಸ್ಪ್ಲೀನ್, ಇಂಟೆಸ್ಟೈನ್ಸ್, ಪ್ಯಾನ್ಕ್ರಿಯಾಸ್, ಎವ್ರಿಥಿಂಗ್. ಆಲ್ ದ ಸೆಕ್ರೀಷನ್ಸ್ ಹ್ಯಾಪನಿಂಗ್ ಇನ್ ದ ಆರ್ಗನ್ ಲೆವೆಲ್. ದೆನ್ ದ ಸೆಕೆಂಡ್ ಒನ್ ಈಸ್ ದ ಪ್ರೊಡಕ್ಷನ್ ಆಫ್ ಹಾರ್ಮೋನ್ಸ್ ಇನ್ ದ ಬಾಡಿ. ಓಕೆ, ಎಲ್ಲ ಗ್ಲ್ಯಾಂಡ್ಸ್ನಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ಸ್ ಸಹ ಈ ಮೆಟಬಾಲಿಸಮ್ನಲ್ಲಿ ಬರುತ್ತೆ. ಓಕೆ, ಆ್ಯಂಡ್ ಇಂಟ್ರಾಸೆಲ್ಲರ್ ಈ ಕಾನ್ಸೆಪ್ಟನ್ನು ಅದರಲ್ಲಿ ಬರುತ್ತೆ, ಯಾಕಂದರೆ ಎಕ್ಸ್ಚೇಂಜ್ ಆಫ್ ಬಯೋಕೆಮಿಕಲ್ ಆಕ್ಟಿವಿಟೀಸ್ ಹ್ಯಾಪನಿಂಗ್ ಇನ್ ಸೆಲ್. ಸೊ ದಟ್